ಗುಂಡ್ಲುಪೇಟೆಯಲ್ಲಿರುವ ಕನಕ ಸೂಪರ್ ಮಾರ್ಕೆಟ್ ಬಗ್ಗೆ ನಾವು ಇತ್ತೀಚೆಗಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಹಳಸಿದ ಹೋಳಿಗೆಯನ್ನ ಮಾರಾಟ ಮಾಡಲಾಗ್ತಿದೆ ಅನ್ನುವಂತಹ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಈ ಒಂದು ಸೂಪರ್ ಮಾರ್ಕೆಟ್ ಗೆ ಅಧಿಕಾರಿಗಳು ಭೇಟಿ ನೀಡಿ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿರೋ ಕನಕ ಸೂಪರ್ ಮಾರ್ಕೆಟ್ ಇದು. ಕನಕ ಸೂಪರ್ ಮಾರ್ಕೆಟ್ ಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಗ್ರಾಹಕರಿಗೆ ನೀಡಿದ ಹಳಸಿದ ಒಬ್ಬಟ್ಟು ಕುರಿತಂತೆ ಅಮೋಕ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿ ಹೋಳಿಗೆ ಪ್ಯಾಕೆಟ್ ಅನ್ನ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಏನೋ ತಪ್ಪಾಗಿದೆ, ಪರ್ಸನಲ್ ಆಗಿ ತಗೋಬೇಡಿ, ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಗ್ರಾಹಕರಿಗೆ ಕರೆಯನ್ನ ಮಾಡಿ ಪರೋಕ್ಷವಾಗಿ ಧಮಕಿ ಹಾಕ್ತಿದ್ದಾರ ಮಾಲೀಕರು. ಹಣವಂತರಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾ ಅಂತ ಪ್ರಶ್ನಿಸ್ತಿದ್ದಾರೆ ಗ್ರಾಹಕರು. ಏನೋ ನಿಮ್ಮ ಸೂಪರ್ ಮಾರ್ಕೆಟ್ ಕಳಪೆ ಗುಣಮಟ್ಟದ ಪದಾರ್ಥದ ಬಗ್ಗೆ ಧ್ವನಿ ಎತ್ತಬಾರ್ದ, ನಿಮ್ಮದು ತಪ್ಪಿಲ್ಲ ಅಂದ್ಮೇಲೆ ಬೇರೆಯವರಿಂದ ಫೋನ್ ಮಾಡಿಸೋ ಅವಶ್ಯಕತೆ ಏನಿತ್ತು ಅಂತ ಗ್ರಾಹಕರು ಪ್ರಶ್ನಿಸ್ತಿದ್ದಾರೆ. ಏನೋ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಏನು ನಿಮ್ಮ ಮಾತಿನ ಅರ್ಥ? ಹೀಗಂದ್ರೆ ಏನು ಮಾತಿನ ಅರ್ಥ? ಸಾರ್ವಜನಿಕರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ನೀಡುವುದು ತಪ್ಪಲ್ವಾ ಅಂತ ಗ್ರಾಹಕರು ಪ್ರಶ್ನಿಸ್ತಿದ್ದಾರೆ. ಇದು ಗುಂಡ್ಲುಪೇಟೆ ಪಟ್ಟಣದಲ್ಲಿರೋ ಕನಕ ಸೂಪರ್ ಮಾರ್ಕೆಟ್ ಆಗಿದೆ. ಈ ಕುರಿತಂತೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಈ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಹಳಸಿದ ಹೋಳಿಗೆ ಪ್ಯಾಕೆಟ್ ಅನ್ನ ಮಾರಾಟ ಮಾಡಲಾಗಿತ್ತು. ಇದನ್ನ ಖರೀದಿಸಿದಂತಹ ಗ್ರಾಹಕರು ಒಂದು ದೂರನ್ನ ಸಲ್ಲಿಸಿದ್ರು. ದೂರನ್ನ ಸಲ್ಲಿಸಿದ ಮೇರೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ನೋಟಿಸ್ ಜಾರಿ ಮಾಡಿದ ನಂತರ ಮಾಲೀಕರು ಗ್ರಾಹಕರಿಗೆ ಕರೆಯನ್ನ ಮಾಡಿ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಒಂದು ಧಮಕಿಯನ್ನ ಹಾಕಿದ್ದಾರೆ. ಅದಕ್ಕೆ ಗ್ರಾಹಕರು ಪ್ರಶ್ನಿಸ್ತಿರೋದು ಏನಪ್ಪ ಅಂತ ಅಂದ್ರೆ, ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನಿಮ್ದು ತಪ್ಪಿಲ್ಲ ಅಂದ್ಮೇಲೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿ ಧಮಕಿ ಹಾಕ್ಸುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಈ ಒಂದು ಕನಕ ಸೂಪರ್ ಮಾರ್ಕೆಟ್ ನಲ್ಲಿ ಹಳಸಿದ ಹೋಳಿಗೆಯನ್ನ ಮಾರಾಟ ಮಾಡಲಾಗಿತ್ತು. ಇಲ್ಲಿ ಹೋಳಿಗೆಯನ್ನ ಖರೀದಿ ಮಾಡಿದಂತಹ ಗ್ರಾಹಕರು ದೂರನ ಕೂಡ ಸಲ್ಲಿಸಿದ್ರು. ದೂರನ ಸಲ್ಲಿಸಿದ ಮೇರೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಹೋಳಿಗೆ ಪ್ಯಾಕೆಟ್ ಅನ್ನ ಇಟ್ಕೊಂಡು ದೂರಿನ ಮೇರೆಗೆ ನೋಟಿಸ್ ಕೂಡ ಜಾರಿ ಮಾಡಿದ್ರು. ನೋಟಿಸ್ ಅನ್ನ ಜಾರಿ ಮಾಡಿದ ನಂತರ ಏನು ಗ್ರಾಹಕರಿಗೆ ಕರೆಯನ್ನ ಮಾಡಿ ಧಮಕಿಯನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಧಮಕಿ ಹಾಕಿದ್ರ ಮಾಲೀಕ ಮನೋಜ್ ಕುಮಾರ್ ಅವರ ತಪ್ಪಿಲ್ಲ ಅಂತ ಅಂದ್ರೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ನಿಮ್ದು ತಪ್ಪಿಲ್ಲ ಅಂದ್ಮೇಲೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿದ್ದಾದ್ರೂ ಯಾಕೆ? ಅದು ಫೋನ್ ಈ ದೂರನ ಸಲ್ಲಿಸಿದ ನಂತರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿಯನ್ನ ನೀಡಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಈ ಕುರಿತಂತೆ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಶಿವಕುಮಾರ್ ಕೊಟ್ಟ ಇವರ ದೂರಿನ ಮೇರೆಗೆ ಕನಕ ಸೂಪರ್ ಮಾರ್ಕೆಟ್ಗೆ ವಿಸಿಟ್ ಮಾಡಿ ನಾವು ಅವರ ದೂರಿನ ಅನ್ವಯ ಅಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸಂಶಯಾಸ್ಪದ ಆಹಾರ ಪದಾರ್ಥಗಳನ್ನು ಕಲೆಕ್ಟ್ ಮಾಡಿ ಚಪಾತಿ ಮತ್ತು ಹೋಳಿಗೆ ಇದು ಬ್ಯಾಚಿನ ಸಿಗಲಿಲ್ಲ. ಹೋಳಿಗೆ ಇದು ಚಪಾತಿ ಮತ್ತು ಪರೋಟ ಎರಡನ್ನೂ ನಾವು ವಿಶ್ಲೇಷಣೆಗಾಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀವಿ. ಮತ್ತು ಅವ್ರಿಗೆ ಅದೇ ಸ್ಪಾಟಲ್ಲಿ ನೋಟಿಸ್ ಜಾರಿ ಮಾಡಿ
ಅವರಿಗೆ ನೋಟಿಸ್ ವಿತರಣೆ ಮಾಡಿದ್ದೇವೆ. ಮುಂದಿನ ಕ್ರಮಕ್ಕಾಗಿ ನಮ್ಮ ಜಿಲ್ಲಾ ಅಂಕಿತಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುತ್ತೇವೆ. ಸರ್, ಇದನ್ನು ಸ್ಯಾಂಪಲ್ ಕಳಿಸೋಕ್ಕಾಗಲ್ಲ, ನಾವು ಅಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಇದು ಮಾಡಬೇಕು. ಯಾಕಂದ್ರೆ ಓಪನ್ ಮಾಡಿಬಿಟ್ಟಿದ್ದೀರಾ, ಇದು ಓಪನ್ ಮಾಡಿದ್ಮೇಲೆ ಲ್ಯಾಬಲ್ಲಿ ತಗೊಳ್ಳಲ್ಲ, ಓಪನ್ ಮಾಡಬಾರ್ದು ಇದನ್ನು. ಅಂಗಡಿಲಿ ಹೋಗಿ ಅವನ್ನೇ ಓಪನ್ ಮಾಡಬೇಕು, ನಾವು ತಿಂದು ಅಲ್ಲೇ ಪಿನ್ ಮಾಡಿ ಇದು ಮಾಡಿ ಪಿನ್ ಮಾಡಿ. ದೂರಿನ ಮೇರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಇದು ಸುಧಾರಣಾ ತಿಳುವಳಿಕೆ ಪತ್ರದಲ್ಲಿ ಯಾವೊಂದು ನ್ಯೂನತೆಗಳ ಪಟ್ಟಿಗೆ ಇವರೊಂದು ಟಿಕ್ ಮಾಡಿದ್ದಾರೆ ಅಂದ್ರೆ, ಆಹಾರ ಪರವಾನಗಿ ಅಥವಾ ನೋಂದಣಿ ಪಡೆಯದೆ ಅಥವಾ ನವೀಕರಣ ಮಾಡಿಸದೆ ಇರುವುದಕ್ಕೆ ಒಂದು ಟಿಕ್ ಮಾಡಿದ್ದಾರೆ. ಇಲ್ಲೂ ಕೂಡ ತಪ್ಪು ಮಾಡಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಕೂಡ ಮಾಲೀಕರ ಪರವಾಗಿದ್ದಾರ? ಇಲ್ಲಿ ಇವರು ತಪ್ಪೇನಪ್ಪ ಮಾಡಿದ್ದಾರೆ ಅಂತ ಅಂದ್ರೆ, ಶುಚಿಯಾದ ಸುರಕ್ಷಿತವಾದ ಆಹಾರ ಪದಾರ್ಥಗಳನ್ನ ನೀಡದೇ ಇರುವುದಕ್ಕೆ ಇವರು ಒಂದು ನೋಟಿಸ್ ಅನ್ನ ಜಾರಿ ಮಾಡಬೇಕಾಗಿತ್ತು. ಆದ್ರೆ ಇವರು ಆಹಾರ ಪರವಾನಗಿ ಅಥವಾ ನೋಂದಣಿ ಪಡೆಯದೆ ನವೀಕರಣ ಮಾಡಿಸದೆ ಇರುವುದಕ್ಕೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಕೂಡ ಮಾಲೀಕರ ಪರವಾಗಿದ್ದಾರೋ ಅನ್ನೋಂತಹ ಪ್ರಶ್ನೆ ಗ್ರಾಹಕರಲ್ಲಿ ಕೂಡ ಮೂಡ್ತಾ ಇದೆ. ಇವರದು ಮಾಲೀಕರದು ಏನು ತಪ್ಪಿಲ್ಲ ಅಂತ ಅಂದ್ಮೇಲೆ ಬೇರೆಯವ್ರ ಕಡೆಯಿಂದ ಒಂದು ಗ್ರಾಹಕರಿಗೆ ಕರೆಯನ್ನ ಮಾಡಿಸಿ ಧಮಕಿ ಹಾಕ್ಸಿದ್ದಾದ್ರು ಏಕೆ? ಒಂದು ಜನರಲ್ಲಿ ಮಾಲೀಕರಾದಂತಹ ಮನೋಜ್ ಕುಮಾರ್ ಧಮಕಿ ಹಾಕಿರುವಂತಹ ಆಡಿಯೋ ಇದೆ, ಕೇಳೋಣ ಬನ್ನಿ. ನಾನು ಮನೋಜ್ ಮಾತಾಡ್ತೀನಪ್ಪ, ಕನಕ ಸೂಪರ್ ಮಾರ್ಕೆಟ್. ಹಾ ಸರ್, ಹೇಳಿ ಸರ್. ಅದೇ ಅದೇ ನಾನು ಅದೇ ಮಲ್ಲೇಶನ ಫೋನ್ ಮಾಡಿದ್ರು, ಅವ್ರು ಬರ್ತಿರ್ತೀನಿ ಸಂಜೆ ಬರ್ತಿರಂತ. ನಾನು ಮೈಸೂರಲ್ಲಿ ಇದೀನಿ, ನಾಳೆ ಸ್ವಲ್ಪ ಸಿಗೋಣ ಶಿವಕುಮಾರವ್ರೆ. ಸರಿ ಸರ್, ಆಯ್ತು. ನಾನೇನು ಆಕ್ಚುಲಿ ಅವ್ರು ಅನ್ಕೊಂಡವ್ರೆ, ನಾನು ಎಲ್ಲಾರ್ಗು ಹೇಳ್ಕ ಬಂದಿದ್ದೀನಿ, ಎಮ್ ಎಲ್ ಎ ಮೇಲೆ ಎಲ್ಲರಿಗೂ ಅಂದ್ರೆ ನಾನು ಯಾರಿಗೂ ಹೇಳಿಲ್ಲ. ನಾನು ಬರೀ ದೇವರಲ್ಲಿ ಮಲ್ಲೇಶನ ಮತ್ತೆ ಶಿವ ನನ್ ಫ್ರೆಂಡ್ ಇಬ್ರಿಗೆ ಹೇಳಿರೋದು ನಾನು. ಸರಿ ಸರಿ ಬಿಡಿ ಸರ್. ಸೋಮಣ್ಣ, ನಮ್ ತಂದೆ ಏನ್ ಮಾಡಿದ್ರೆ, ಸೋಮಣ್ಣ ನೋಡಿ ಸೋಮಣ್ಣ ನಮ್ಮ ಯಾರೋ ಹೊಸಬ್ರಂತೆ ಪಾಪ ಗೊತ್ತಿಲ್ಲ ನಮ್ ಬಗ್ಗೆ ಹೆಸರು ಹೇಳಿ ಅಂತ ಹೇಳ್ಬಿಟ್ಟು ಅವ್ರೇ ಫೋನ್ ಮಾಡಿದ್ರು. ನಾನ್ ಯಾರಿಗೂ ಹೇಳಕ್ ಹೋಗಿಲ್ಲ, ನಿಮ್ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ, ಅದ್ರಲ್ಲೇನ್ ಇದಿಲ್ಲ. ಸರಿ ಸರಿ ಬಿಡಿ ಸರ್. ಆಯ್ತು, ನಾವು ನೀವು ಮೊದ್ಲು ಭೇಟಿ ಆಗಿಲ್ವಲ್ಲ, ಯಾವತ್ತು ನಾವು ನಿಮ್ ನೋಡಿಲ್ಲ ಸರಿಯಾಗಿ. ನಾನು ಇದ್ರೆ ನಾನು ಅವಾಗ ಫ್ರೆಂಡ್ ಆಗ್ಬಿಡಿರೋ ನಿಮ್ ಜೊತೆ. ಸರಿ ಸರಿ ಸರ್, ಆಯ್ತು. ಇದಕ್ಕೆ ಏನ ಇದಾಗಿದೆ ಶಿವಕುಮಾರ್, ಅದ್ರ ಬಗ್ಗೆ ಏನ್ ಪರ್ಸನಲ್ ಆಗಿ ಇಟ್ಕೋಬೇಡಿ. ನಮ್ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಇರ್ತದೆ, ಅದ್ರ ಬಗ್ಗೆ ನೀವು ಡೌಟ್ ಇಟ್ಕೋಬೇಡಿ. ಇದೊಂದೇ ಅಂತ ಅಲ್ಲ, ಏನಿದ್ರೆ ಫೋನ್ ಮಾಡಿ ಶಿವಕುಮಾರ್, ನಾನು ಇರ್ತೀವಿ. ಸರಿ, ಆಯ್ತು. ಅಪ್ಪ ಜ್ವರ ಏನಿಲ್ಲ ಸರ್, ಮಾಮೂಲಿ ಮಾಮೂಲಿ. ಊರಿಗೆ ಹೋಗಿದ್ದೀರಾ ಇಲ್ಲೇನಾ? ಇಲ್ಲ ಇಲ್ಲ, ಗುಂಡ್ಲುಪೇಟೆಲ್ಲ ಇದೆ. ಗುಂಡ್ಲುಪೇಟೆನಾ? ಇಲ್ಲ ಇಲ್ಲ ಇಷ್ಟೇನಾ ಶಿವಕುಮಾರ್, ಸೆಟಲ್ ಆಗಿರೋದು ಇಲ್ಲೇನಾ? ಗುಂಡ್ಲುಪೇಟೆನೆ. ಓ ಸೂಪರ್ ಸೂಪರ್. ನನಗೆ ನೀವು ದೇವರಲ್ಲಿ ಅಂತ ಅನ್ಕೊಂಡು ನಾನು ಮಲ್ಲೇಶ್ವರ ಅವ್ರು ಫೋನ್ ಮಾಡಿದ್ದೆ, ನಿಮ್ಗೆ ಅವ್ರಿಗೆ ಪರಿಚಯ ನಿಮ್ಗೂ ಗೊತ್ತಿರ್ತದೆ ಅನ್ಬಿಟ್ಟು ಇದ್ದಾರೆ. ಸುಮ್ಮನೆ ಇವೆಲ್ಲ ನಮ್ ನಮ್ಮಲ್ಲೇ ಮಾತಾಡ್ತಿದ್ದೀನಿ, ನಾನು ಯಾಕೆ ಪಾಪ ಅವ್ರಿಗೆ. ಸರಿ ಸರಿ, ಆಯ್ತು ಆಯ್ತು. ಸರಿ ಶಿವಕುಮಾರ್, ಸಿಗೋಣ ಶಿವಕುಮಾರ್. ಈ ಒಂದು ಕನಕ ಸೂಪರ್ ಮಾರ್ಕೆಟ್ಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು. ಇದಾದ ನಂತರ ಏನೆಲ್ಲ ಆಯಿತು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ದೂರನ್ನ ನೀಡಿದ ನಂತರ ಅಧಿಕಾರಿಗಳು ಭೇಟಿಯನ್ನ ನೀಡಿ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ, ಅಧಿಕಾರಿಗಳ ಪ್ರತಿಕ್ರಿಯೆ ಹೇಗಿತ್ತು? ಆಹಾರ ಪದಾರ್ಥಗಳನ್ನ ಖರೀದಿ ಮಾಡ್ತಾನೆ. ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಉದ್ಯಮ ಮೋಡಿಗೆ ಅಂತ ಹೇಳಿ ನನಗೆ ಕೊಡ್ತಾರೆ. ಅದಕ್ಕೆ ಅವರು 70 ರೂಪಾಯಿಯನ್ನ ಬಿಲ್ ಮಾಡಿದ್ದಾರೆ ರಮ್ಯ. ಇದಾದ ನಂತರವಾಗಿ ನಾನು ಬಂದು ಅದನ್ನ ನೋಡಿದಾಗ ಪರಿಶೀಲನೆ ನಡೆಸಿದಾಗ ಅದು ತಿನ್ನಕ ಯೋಗ್ಯವಲ್ಲದ ಒಂದು ತಿನಿಸು ಅಂತ ಗೊತ್ತಾದ್ಮೇಲೆ ನಾನು ಅವರಿಗೆ ಕರೆ ಮಾಡಿ ಹೇಳ್ತೇನೆ, ಸರ್ ಈ ತರ ಇದೆ, ಹಿಂಗ ಅಲಸೋಗಿರೋ ನಮ್ಗೆ ಒಂದು ಉತ್ಪನ್ನವನ್ನು ಕೊಟ್ಟಿದ್ದೀರಾ ನೀವು ಅಂತ ಹೇಳಿದಂತ ಸಂದರ್ಭದಲ್ಲಿ ಇದೇ ಮನೋಜ್ ಕುಮಾರ್ ಅವರು ಒಂದು ಉಡಾಫೆ ಉತ್ತರವನ್ನ ಹೇಳ್ತಾರೆ. ಏನಂತ ಅಂದ್ರೆ, ಏನೋ ಮಿಸ್ ಆಗಿದೆ, ನೀವೇನು ಅದಕ್ಕೇನು ಇದು ಮಾಡ್ಕೋಬೇಡಿ, ಈಗ ಮಾರ್ನಿಂಗ್ ಬಂದು ನೀವು ಅದನ್ನ ವಾಪಸ್ ಮಾಡಿ ಚೆನ್ನಾಗಿರೋಂತ ಪ್ರಾಡಕ್ಟ್ ನ ತಗೊಂಡೋಗ್ಬೋದು ಅಂತ ಹೇಳ್ತಾರೆ ರಮ್ಯ. ಯಾಕಂದ್ರೆ ಇಲ್ಲಿ ಯಾರು ಸರಬರಾಜು ಮಾಡದಂತ ವ್ಯಕ್ತಿನೇ ಒಪ್ಕೊಂಡಿದ್ರೆ ಅದನ್ನ ಅದನ್ನ ನಾನು ಅಲ್ಲಿಗೆ ಡಿಸ್ಪ್ಯಾಚ್ ಮಾಡಿ 4-5 ದಿನಗಳಾಗಿದೆ. ಆದ್ರೆ ಅದನ್ನ ಇಂದು 21 ಡೇಟ್ ನಾನು ಮುಂಜಾನೆ ತಗೋಬೇಕಾಗಿತ್ತು, ಮಿಸ್ ಆಗಿದೆ. ಆದ್ರೆ ನಾವು ತಗೋತೀವಿ ಬಿಡಿ, ಏನಾಗೋಯ್ತು ಇವಾಗ ಅಂತೇಳಿ ಅಂದ್ರೆ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡುವಂತ ಒಂದು ಉಡಾಫೆ ಉತ್ತರವನ್ನ ಈ ಕನಕ ಸೂಪರ್ ಮಾರ್ಕೆಟ್ ಮಾಲೀಕರಾದಂತ ಮನೋಜ್ ಕುಮಾರ್ ಅವ್ರು ಕೊಡ್ತಾರೆ. ಆಮೇಲೆ ಮನೋಜ್ ಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನಾನಾ ಕಡೆಗಳಿಂದ ನನಗೆ ಕರೆಯನ್ನು ಮಾಡಿಸಿದಂತ ಆಡಿಯೋಗಳನ್ನ ನಂತರ ಲಭ್ಯ ಇದೆ ರಮ್ಯ. ಅವರು ಬೇರೆಯವರ ಕಡೆಯಿಂದ ಫೋನ್ ಮಾಡಿಸಿ ಇವ್ರದ್ದು ಯಾವುದೇ ರೀತಿಯಾದ ತಪ್ಪು ಇಲ್ಲ ಅಂದ್ಮೇಲೆ ಇವರು ಇವರ ಸ್ನೇಹಿತರಾಗ್ಲಿ ಇವರ ಸಂಬಂಧಿಕರಾಗ್ಲಿ ಯಾರು ಸ್ವಲ್ಪ ಇದಾಗಿದೆ ಅವ್ರ ಕಡೆಯಿಂದ ನನಗೆ ಫೋನ್ ಮಾಡಿಸಿ ನೀವು ಸುಮ್ಮನಿರಿ, ಏನು ಮಾಡುವಂತ ಕೆಲಸ ಬೇಡ, ನೀವು ಯಾವ್ದೇ ರೀತಿಯಾಗಿ ಮುಂದುವರಿಬೇಡಿ ಅಂತ ಏರ್ಸುವಂತ ಪ್ರಮೇಯ ಇರ್ಲಿಲ್ಲ ರಮ್ಯ. ಅದಕ್ಕೂ ದಾಟಿ ಅವರು ನಿನ್ನೆ ಅಷ್ಟೇ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನೀವು ಸುಮ್ಮನೆ ಇದ್ದು ಬಿಡಿ, ನಾ ಇನ್ನು ನಮ್ಮ ಪ್ರಿನ್ಸಿಪಲ್ ಮುಂದುವರಿಯುತ್ತೆ, ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ನಾವು ಆ ರೀತಿ ಮಾಡಿದ್ದು ಅಂತ ಒಂದು ಪರೋಕ್ಷವಾಗಿ ಒಂದು ಕೊಲೆ ಬೆದರಿಕೆ ಅಥವಾ ಧಮಕಿ ಅಂತಾನೆ ಹೇಳ್ಬೋದಾಗಿದೆ ರಮ್ಯ. ಈ ರೀತಿ ಕೆಲಸ ಮಾಡ್ತಾ ಇದಾರೆ ರಮ್ಯ.
ಓಕೆ, ಇವಾಗ ಮನೋಜ್ ಕುಮಾರ್ ಏನು ನಿಮಗೆ ಧಮಕಿಯನ್ನು ಹಾಕಿದ್ದಾರೆ, ಆ ಕುರಿತಂತೆ ನೀವು ದೂರು ಏನಾದರೂ ನೀಡಿದ್ರಾ? ರಮ್ಯ, ಈಗ ಮನೋಜ್ ಕುಮಾರ್ ಅವರು ಈಗ ನಮಗೆ ಧಮಕಿ ಹಾಕಿರೋ ಕುರಿತಾಗಿ ನಾನು ಯಾವುದೇ ಗುಂಡ್ಲುಪೇಟೆ ಪೊಲೀಸ್ನ ಯಾವುದೇ ರೀತಿಯ ದೂರನ್ನು ಕೊಟ್ಟಿಲ್ಲ. ನಾಳೆ ನಾವು ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಒಂದು ದೂರವನ್ನು ಕೊಡ್ತೀವಿ. ನಾನು ಇದನ್ನ ಗ್ರಾಹಕರ ವೇದಿಕೆಗೂ ಒಂದು ದೂರನ್ನ ಕೊಡಬೇಕು ಅಂತ ನಾವು ಮತ್ತೆ ಇನ್ನು ನಮ್ಮ ಸ್ನೇಹಿತರು ತೀರ್ಮಾನ ಮಾಡಿದೀವಿ. ಯಾಕಂದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ನಾವು ಈ ವಿರುದ್ಧವಾಗಿನ ದಾವೆಯನ್ನು ಹೂಡ್ತೀವಿ. ಯಾಕಂದ್ರೆ ಇವರು ಕಳಪೆ ಆಹಾರ ಪದಾರ್ಥಗಳನ್ನ ಸಾರ್ವಜನಿಕರಿಗೆ ಡಿಸ್ಪೋಸ್ ಮಾಡೋದಲ್ದೇ ನಮ್ಮ ಮಾಧ್ಯಮದವರು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿದೀವಿ. ಪರ್ಚೇಸ್ ಮಾಡಿದಂತಹ ಅದು ಕಳಪೆ ಗುಣಮಟ್ಟದ್ದು ಅಂತ ಗೊತ್ತಾಗಿದೆ. ಕೇಳಿದ್ರೆ ಇವರು ಯಾರ್ಯಾರು ಇವರು ಸ್ನೇಹಿತರು ಇದ್ರೆ ಇವರ ಸುತ್ತಮುತ್ತಲ ಜನಗಳ ಹತ್ರ ನಮಗೆ ಫೋನ್ ಮಾಡಿ ಕರೆ ಮಾಡಿಸಿ ಈ ಒಂದು ಸುಮ್ಮನೆ ಇರೋದಕ್ಕೆ ಹೇಳೋದು ಮತ್ತೆ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ರೆ ಇಂಥ ಬೆದರಿಕೆಗಳ ಜಗ್ಗ ಅಂತ ವ್ಯಕ್ತಿ ನಾನಲ್ಲ. ಇವರ ವಿರುದ್ಧವಾಗಿ ನಾನು ಕಾನೂನು ಹೋರಾಟನ ಮುಂದುವರಿಸಿ ಹೊರಿಸ್ತೀನಿ. ರಮ್ಯ, ಅಧಿಕಾರಿಗಳು ನೋಟಿಸ್ ಮಾತ್ರ ಅಲ್ಲದೆ ಬೇರೆ ಯಾವೊಂದು ಕ್ರಮವನ್ನ ಜರುಗಿಸಿದ್ದಾರೆ ಇವರ ಮೇಲೆ? ರಮ್ಯ, ಈ ಒಂದು ಘಟನೆ ಆದ ನಂತರ ಎರಡು ದಿನಗಳ ರಜೆ ಇದ್ದಂತ ವೇಳೆ ಅಧಿಕಾರಿಗಳು ಮೊನ್ನೆಯಷ್ಟೇ ಬಂದು ಅಲ್ಲಿ ಭೇಟಿ ನೀಡಿ ಇವರು ಈ ವಿಚಾರ ಗೊತ್ತಾದ ತಕ್ಷಣ ಅಲ್ಲಿ ಇದ್ದಂತ ಹೋಳಿಗೆ ಪ್ಯಾಕೆಟ್ ಗಳನ್ನ ಇವರು ಒಂದು ಕಡೆ ಎತ್ತಿ ಬೀಸಾಕಿದ್ದಾರೆ. ಆದ್ರೆ ನಾವು ಖರೀದಿಸಿದಂತ ಹೋಳಿಗೆ ಪ್ಯಾಕನ್ನ ನಾವು ಸುರಕ್ಷಿತವಾಗಿ ಇಟ್ಟಿರ್ಕೊಂಡಲ್ಲಿ ನಾನು ಅವ್ರಿಗೆ ಸ್ಯಾಂಪಲ್ ಅನ್ನ ಕೊಟ್ಟಿದ್ದೀನಿ. ಅಲ್ಲಿ ಹೋಳಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನನ್ನ ಹತ್ರ ಇದೆ, ನಾನು ಅದನ್ನ ಕೊಡ್ತೀನಿ ಅಂತ ಹೇಳಿ ಇವ್ರಿಗೆ ನಾನು ಅದನ್ನ ಹಸ್ತಾಂತರ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಹೋಳಿಗೆ ಇವರು ಕಳಪೆ ಆಹಾರ ಪದಾರ್ಥ ನೀಡಿದ ಮೇಲೆ ಇವರು ಅಲ್ಲಿ ಅದನ್ನ ಸ್ಪಾಯ್ಲ್ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದ ಕಾರಣ ಅಲ್ಲಿ ಏನು ಪರ್ಚೇಸ್ ಮಾಡದಂತ ಬಿಲ್ ಸಮೇತ ಮತ್ತೆ ಇವರು ನನಗೆ ಬೇರೆ ಕಡೆಯಿಂದ ಕರೆ ಮಾಡಿಸಿದಂತ ಆಡಿಯೋ ಸಮೇತವಾಗಿ ನಾನು ಎಲ್ಲಾ ದಾಖಲೆಗಳನ್ನ ನನ್ನ ಹತ್ರ ಇರ್ತಿದ್ದೀನಿ ರಮ್ಯ. ಆದ್ರೆ ಈ ಮನೋಜ್ ಕುಮಾರ್ ಅವರು ಒಂದು ಯಾವುದೋ ಒಂದು ಖಾಸಗಿ ವಾಹಿನಿಗೆ ಅವರು ಒಂದು ಇಂಟರ್ವ್ಯೂನ ಕೊಡ್ತಾರೆ, ಜನರಿಂದ ನಮಗೆ ಜನರು ಗುಂಡ್ಲುಪೇಟೆ ತಾಲೂಕಿನ ಜನ ನಮ್ಗೆ ಆಶೀರ್ವಾದ ಮಾಡಿ ಬೆಳೆಸಿರೋದು ಅಂತ. ಆದ್ರೆ ಇವರು ಗುಂಡ್ಲುಪೇಟೆ ತಾಲೂಕಿನ ಜನರಿಗೆ ಇವರು ವ್ಯಾಪಾರ ದೃಷ್ಟಿಯಿಂದ ವಿಷವನ್ನು ಉಣಿಸ್ತಾ ಇದ್ದಾರೆ. ಈ ಕನಕ ಸೂಪರ್ ಮಾರ್ಕೆಟ್ ಅವರು ಒಂದು ವಿಷವನ್ನು ಉಣಿಸುವಂತ ಒಂದು ಕೆಲಸ ಮಾಡ್ತಾ ಇದ್ರೆ ಇವರು ಗ್ರಾಹಕರ ಕಣ್ಣು ಒರೆಸುವ ತಂತ್ರವನ್ನ ಮನೋಜ್ ಕುಮಾರ್ ಅವರು ಅನುಸರಿಸೋದಲ್ದೆ ನಮ್ಮ ಮಾಧ್ಯಮದವ್ರನ್ನ ನಮ್ಮ ಮೇಲೆ ಒಂದು ಏನು ಒಂದು ಭಯವನ್ನು ಹುಟ್ಟಿಸುವಂತ ಒಂದು ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ಹತ್ರ ನಡೆಯೋದಿಲ್ಲ ಅಂತ ಅವ್ರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ರಮ್ಯ. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವಾಗ ಏನಪ್ಪಾ ಅಂದ್ರೆ ನಮ್ಮ ಗ್ರಾಹಕರಲ್ಲಿ ಒಂದು ಮನೋಭಾವ ಇರುತ್ತೆ. ಒಂದು ಪುಟ್ಟ ಅಂಗಡಿನಲ್ಲಿ ಖರೀದಿ ಮಾಡಿದ್ರೆ ಹಳೆ ಸ್ಟಾಕ್ ಇರ್ಬೋದು, ಅದಕ್ಕೆ ಬೇಡ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡಿದ್ರೆ ಅವಾಗ ಅವಾಗ ಬೇರೆ ಸ್ಟಾಕ್ ಎಲ್ಲ ಬರ್ತಾ ಇರುತ್ತೆ, ಏನು ನಮ್ಗೆ ಆರೋಗ್ಯದಲ್ಲಿ ತೊಂದರೆ ಆಗಲ್ಲ ಅನ್ನೋ ಕಾರಣಕ್ಕೆ ಸೂಪರ್ ಮಾರ್ಕೆಟ್ ಮೊರೆ ಹೋಗ್ತಾರೆ. ಆದ್ರೆ ಈ ಒಂದು ಸೂಪರ್ ಮಾರ್ಕೆಟ್ ಅವರು ಇದೇ ಒಂದು ಬಂಡವಾಳವನ್ನ ಆಗಿಟ್ಕೊಂಡು ಹಳಸಿದ ಹೋಳಿಗೆನ ಮಾರಾಟ ಮಾಡಿದ್ದಾರೆ. ಹಳಸಿದ ಹೋಳಿಗೆನ ಮಾರಾಟ ಮಾಡಿದ್ ಅಲ್ಲದೆ ದೂರನ ಸಲ್ಲಿಸಿದ್ದಕ್ಕೆ ಗ್ರಾಹಕರಿಗೆ ಕರೆಯನ್ನ ಮಾಡಿ ಧಮಕಿ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಎಲ್ರೂ ಕೂಡ ಎದುರಲ್ಲ ಇಂಥ ವಿಷಯಕ್ಕೆ, ಕೆಲವೊಬ್ರು ಎಲ್ಲೋ ಎದುರುಬಹುದು, ಇಂಥಕ್ಕೆ ಏನೋ ಆಗ್ಬೋದು, ಬೇಡ ನಾವು ಇಲ್ಲಿಗೆ ನಿಲ್ಸೋಣ, ನಮ್ದೇ ತಪ್ಪು ಅಂತ ಒಪ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಆದ್ರೂ ಕೂಡ ಮಾಲೀಕರದ್ದೇ ತಪ್ಪಾಗಿದ್ರು ಕೂಡ ಅವರು ಒಂದು ಪ್ರಭಾವಿ ವ್ಯಕ್ತಿ ಆಗಿರ್ಬೋದು ಅಥವಾ ಇನ್ನೊಂದೇನೋ ಆಗಿರ್ಬೋದು, ತಪ್ಪಿದ್ದು ಕೂಡ ಒಪ್ಕೊಳ್ಳದೆ ಗ್ರಾಹಕರಿಗೆ ಬೇರೊಬ್ರು ಬೇರೆ ಬೇರೆ ಕಡೆಯಿಂದ ಕರೆಯನ್ನ ಮಾಡಿಸಿ ಧಮಕಿ ಹಾಕೋದು ಹೇಗಿರ್ಬೋದು, ಆದ್ರೂ ಕೂಡ ಇವ್ರು ಹೇಳಿ ಗ್ರಾಹಕರು ಹೇಳೋ ರೀತಿಯಲ್ಲಿ ನಾವು ಯಾವುದೇ ಕಾರಣಕ್ಕೆ ಅದಕ್ಕೆ ಜಗ್ಗೋದಿಲ್ಲ, ಕಾನೂನು ಕ್ರಮವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಎಸ್, ಕಾನೂನು ಕ್ರಮವಾಗಿ ಹೋರಾಟವನ್ನ ಮಾಡಿದಾಗಲೇ ಇದಕ್ಕೆಲ್ಲ ಬ್ರೇಕ್ ಅಂತ ಬೀಳೋದು. ಸೂಪರ್ ಮಾರ್ಕೆಟ್ ನಲ್ಲಿ ಇಂತಹ ಒಂದು ಕೆಲಸಗಳು ನಡೆಯುತ್ತೆ ಅಂದ್ರೆ ಆರೋಗ್ಯದಲ್ಲಿ ಎಷ್ಟೆಲ್ಲ ಏರುಪೇರಾಗ್ಬೋದು ಅಲ್ವಾ? ಶಿವಕುಮಾರ್ ಕೊಟ್ಟ ಇವರ ದೂರಿನ ಮೇರೆಗೆ ಕನಕ ಸೂಪರ್ ಮಾರ್ಕೆಟ್ಗೆ ವಿಸಿಟ್ ಮಾಡಿ ನಾವು ಅವರ ದೂರಿನ ಅನ್ವಯ ಅಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸಂಶಯಾಸ್ಪದ ಆಹಾರ ಪದಾರ್ಥಗಳನ್ನು ಕಲೆಕ್ಟ್ ಮಾಡಿ ಚಪಾತಿ ಮತ್ತು ಹೋಳಿಗೆ ಇದು ಬ್ಯಾಚಿನ ಸಿಗಲಿಲ್ಲ. ಹೋಳಿಗೆ ಇದು ಚಪಾತಿ ಮತ್ತು ಪರೋಟ ಎರಡನ್ನೂ ನಾವು ವಿಶ್ಲೇಷಣೆಗಾಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀವಿ. ಮತ್ತು ಅವ್ರಿಗೆ ಅದೇ ಸ್ಪಾಟಲ್ಲಿ ನೋಟಿಸ್ ಜಾರಿ ಮಾಡಿ ಅವ್ರಿಗೆ ನೋಟಿಸ್ ವಿತರಣೆ ಮಾಡಿದ್ದೀವಿ. ಮುಂದಿನ ಕ್ರಮಕ್ಕಾಗಿ ನಮ್ಮ ಜಿಲ್ಲಾ ಅಂಕಿತಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೇವೆ. ಇದನ್ನು ಸ್ಯಾಂಪಲ್ ಕಳಿಸೋಕ್ಕಾಗಲ್ಲ, ನಾವು ಅಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಇದು ಮಾಡಬೇಕು. ಯಾಕಂದ್ರೆ ಓಪನ್ ಮಾಡಿದ್ದೀರಾ ಇದು, ಓಪನ್ ಮಾಡಿದ್ಮೇಲೆ ಲ್ಯಾಬಲ್ಲಿ ತಗೊಳ್ಳಲ್ಲ, ಓಪನ್ ಮಾಡಬಾರ್ದು ಇದನ್ನು. ಅಂಗಡಿಲಿ ಹೋಗಿ ಅವನ್ನೇ ನಾವು ತಿಂದು ಅಲ್ಲೇ ಪಿನ್ ಮಾಡಿ ಇದು ಮಾಡಿ ಪಿನ್ ಮಾಡಿ. ಟಿ ರಮೇಶ್ ಬಾಬು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಇದು ಗುಂಡ್ಲುಪೇಟೆಯಲ್ಲಿರೋ ಕನಕ ಸೂಪರ್ ಮಾರ್ಕೆಟ್ ನಲ್ಲಿ ಹಳಸಿದ ಹೋಳಿಗೆನ ಮಾರಾಟ ಮಾಡಿದ್ದಾರೆ ಅನ್ನೋಂತಹ ದೂರು ಬಂದಿದೆ. ಎಸ್, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹಲೋ ಸರ್, ಕೇಳಿಸ್ತಿದ್ಯಾ? ಹೌದು ಮೇಡಮ್, ಕೇಳಿಸ್ತಾ ಇದೆ. ಸರ್, ಗುಂಡ್ಲುಪೇಟೆಯಲ್ಲಿರುವಂತಹ ಕನಕ ಸೂಪರ್ ಮಾರ್ಕೆಟ್ ನಲ್ಲಿ ಒಂದು ಹಳಸಿದ ಹೋಳಿಗೆಯನ್ನ ಮಾರಾಟ ಮಾಡಲಾಗಿತ್ತು, ಈ ಕುರಿತಂತೆ ದೂರನ್ನ ಕೂಡ ಗ್ರಾಹಕರು ಸಲ್ಲಿಸಿದ್ರು, ನಿಮ್ಗೇನಾದ್ರೂ ಗಮನಕ್ಕೆ ಬಂದಿದ್ಯಾ? ಮೇಡಮ್, ಗಮನಕ್ಕೆ ಬಂದಿದೆ. ಈಗ ನಾವು ಚೀಫ್ ಆಫೀಸರ್ ಇಂಟಿಮೇಷನ್ ಮಾಡಿದೀವಿ ಮೇಡಮ್.
ಅವ್ರೀಗ ನಾಳೆನೇ ಹೋಗಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಕ್ಕಂತ ಭರವಸೆ ಕೊಟ್ಟಿದ್ದಾರೆ ಸರ್ ನೀವು ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿಲ್ವಾ ಸರ್ ನಿಮಗೆ ಯಾವಾಗ ಇದೊಂದು ಗಮನಕ್ಕೆ ಬಂತು ಈ ವಿಷಯ ಈಗ ಮೊನ್ನೆ ಗಮನಕ್ಕೆ ಬಂತು ಮೊನ್ನೆನೇ ಗಮನಕ್ಕೆ ಬಂತು ನಾನು ಮೊನ್ನೆನೇ ಇಂಟಿಮೇಷನ್ ಮಾಡಿದ್ದೀನಿ ಚೀಫ್ ಆಫೀಸರ್ಗೆ ಓಕೆ ಅವ್ರು ಹೆಲ್ತ್ ಆಫೀಸರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಆಕ್ಷನ್ ತಕ್ಕಂತೀವಿ ಅಂತ ಹೇಳಿದ್ದಾರೆ ಸರ್ ಈ ಕುರಿತಂತೆ ಏನಾದರೂ ಚೀಫ್ ಆಫೀಸರ್ ಅಂತ ಏನು ಹೇಳಿದ್ರಿ ಅವರು ನಿಮಗೆ ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದಾರೆ ಸರ್ ಈ ಬಗ್ಗೆ ಏನಾದರೂ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅವರು ಓಕೆ ಮೇಡಂ ಓಕೆ ಸರ್ ಅವರು ನಿಮಗೆ ಮಾಹಿತಿ ಏನಾದರೂ ನೀಡಿದ್ರಾ ಈ ಕುರಿತಂತೆ ಏನೆಲ್ಲ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಇಲ್ಲ ಅವರು ಇನ್ನು ಆಕ್ಷನ್ ತಕ್ಕಂತೀವಿ ಅಂತ ಹೇಳಿದ್ರೆ ಪರಿಶೀಲನೆ ಮಾಡಿ ಆಕ್ಷನ್ ತಕ್ಕಂತೀವಿ ಅಂತ ನನಗೆ ಮಾಹಿತಿ ಹೇಳಿದ್ದಾರೆ ಸರ್ ಇಷ್ಟು ದಿನ ಆದರೂ ಕೂಡ ಯಾಕೊಂದು ನೆಗ್ಲಿಜೆನ್ಸಿ ಯಾಕ ಸರ್ ಈ ಒಂದು ನೆಗ್ಲಿಜೆನ್ಸಿ ಓಕೆ ಮೇಡಂ ಮಾತಾಡ್ತೀನಿ ಇಲ್ಲ ಅಲ್ಲ ಸರ್ ಮಾತಾಡೋದು ಅಂತಲ್ಲ ಇಷ್ಟು ದಿನ ಆಗಿದೆ ಆದರೂ ಕೂಡ ಒಂದು ಉಡಾಫೆ ಉತ್ತರವನ್ನ ಕೊಟ್ರೆ ಹೇಗೆ ಸರ್ ಅಲ್ಲ ಅವರ ಕಂಟ್ರೋಲ್ ಬರುತ್ತೆ ಅದು ಇಲ್ಲ ಸರ್ ಸರ್ ಓಕೆ ಅವರ ಕಂಟ್ರೋಲ್ ಅಲ್ಲಿ ಬರುತ್ತೆ ಸರ್ ಆದರೂ ಕೂಡ ನಿಮಗೆ ಒಂದು ಅಧಿಕಾರ ಇರುತ್ತೆ ಅಲ್ವಾ ಹೌದು ಹೌದು ಈಗ ತಕ್ಷಣ ಅವರಿಗೆ ಮಾಹಿತಿ ಕೊಟ್ಟು ಅವರ ಮೇಲೆ ಆಕ್ಷನ್ ತಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀನಿ ನೀವೇನ್ ಕ್ರಮವನ್ನ ಕೈಗೊಳ್ಳಬೇಕು ಅಂತಿದ್ದೀರ ಸರ್ ಈ ಒಂದು ಪ್ರಕರಣದ ಮೇಲೆ ಅದು ಹೆಲ್ತ್ ಆಫೀಸರ್ ರೈಡ್ ಮಾಡಬೇಕು ಮೇಡಂ ಅದು ಸರ್ ಹೆಲ್ತ್ ಆಫೀಸರ್ ಗೆ ಇಂಟಿಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆದರೂ ಕೂಡ ಇಷ್ಟು ದಿನ ಒಂದು ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಂದ್ರೆ ಯಾಕೆ ಸರ್ ಈ ಒಂದು ನೆಗ್ಲಿಜೆನ್ಸ್ ಅಂತ ಗೊತ್ತಾಗ್ತಿದೆ ಹೆಲ್ತ್ ಆಫೀಸರ್ ರೈಡ್ ಮಾಡಬೇಕು ಅದು ನಮಗಿಲ್ಲ ಹೆಲ್ತ್ ಆಫೀಸರ್ ಚೀಫ್ ಆಫೀಸರ್ ರೈಡ್ ಮಾಡಬೇಕು ಈಗ ಅವರು ಹೇಳಿದೀವಿ ನಾಳೆನೇ ಅದನ್ನ ಮೇಲೆ ಆಕ್ಷನ್ ತಕೊಂಡು ಅದನ್ನ ರೈಡ್ ಓಕೆ ಧನ್ಯವಾದಗಳು ನಿಮ್ಮ ಎಲ್ಲಾ ಡೀಟೇಲ್ಸ್ ಗಾಗಿ ಗುಂಡುಪೇಟೆ ತಹಶೀಲ್ದಾರ್ ಆಗಿರುವಂತಹ ಟಿ ರಮೇಶ್ ಬಾಬು ಅವರು ಏನಪ್ಪ ಉತ್ತರ ಕೊಡ್ತಾರೆ ಅಂದ್ರೆ ನಮಗೆ ಮೊನ್ನೆ ಅಷ್ಟೇ ಇದು ಗಮನಕ್ಕೆ ಬಂತು ನಾವು ಒಂದು ಹೆಲ್ತ್ ಆಫೀಸರ್ ಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ ಅವರೊಂದು ಕ್ರಮವನ್ನ ಕೈಗೊಳ್ತಾರೆ ಅನ್ನೋಂತಹ ಉತ್ತರವನ್ನ ಕೊಡ್ತಿದ್ದಾರೆ ಮೂರು ದಿನ ಆಗಿದೆ ವಿಷಯ ಗೊತ್ತಾಗಿ ಅಂದ್ರೂ ಕೂಡ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಅಂದ್ರೆ ಹೇಗೆ ಹಾಗಾದ್ರೆ ಗ್ರಾಹಕರ ಆರೋಗ್ಯಕ್ಕೆ ಏನ್ ಬೇಕಾದ್ರೂ ಆಗ್ಬೋದು ಮಾಲೀಕರು ಅಂತ ಅಂದ್ರೆ ಅಂಗಡಿ ಇರುತ್ತೆ ತೆರಿಗೆನ ಹೆಚ್ಚು ತೆರಿಗೆನ ಕಟ್ತಿರ್ತಾರೆ ಅನ್ನುವಂತಹ ಏನಾದರೂ ಉಡಾಫೆ ಕೂಡ ಇರ್ಬೋದು ಅಥವಾ ಅಧಿಕಾರಿಗಳೇನಾದರೂ ಮಾಲೀಕರ ಪರವಾಗಿ ನಿಂತಿದ್ದಾರಾ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇರುತ್ತೆ ಈ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಈ ಒಂದು ವಿಷಯ ಗೊತ್ತಾಗಿದೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ರೆ ಸಾಕಾಗಲ್ಲ ಮುಂದಿನ ಕ್ರಮ ಏನ್ ತೆಗೆದುಕೊಳ್ತಾರೆ ಹಾಗಾದ್ರೆ ಒಂದು ನ್ಯಾಯ ಕೂಡ ದೊರಕಿಸಿ ಕೊಡಬೇಕು ಹಾಗಾದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇವ್ರಿಗೇನೋ ಗೊತ್ತಾಗಿದೆ ಎಜುಕೇಟೆಡ್ ಪರ್ಸನ್ ಇವರೊಂದು ದೂರನ ಕೊಟ್ಟಿದ್ದಾರೆ ಸಾಕ್ಷಿ ಸಮೇತ ದೂರನ ಕೊಟ್ಟಿದ್ದಾರೆ ಹಾಗಾದ್ರೆ ಮುಗ್ಧ ಜನರು ಏನ್ ಮಾಡ್ಬೇಕು ಮುಗ್ಧ ಜನರಿಗೆ ಏನಾದ್ರೂ ಮೋಸ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು